ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾವಿತ್ರಿ ರೆಸಿಪೀಸ್. ಇವತ್ತು ನಾನು ನಿಮಗೆ ಈಸಿಯಾಗಿ ಸಿಗಡಿ ಅಂದರೆ ಪ್ರಾನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಇದನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಳಬಹುದು. ಮೊದಲಿಗೆ ಬಿರಿಯಾನಿ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಇಲ್ಲಿ 3 ಕಪ್ ಬಾಸ್ಮತಿ ರೈಸನ್ನು ನಾನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ನಂತರ 500 ಗ್ರಾಮ್ಸ್ನಷ್ಟು ಸಿಗಡಿ, ನಂತರ ಸಣ್ಣಕ್ಕೆ ಹೆಚ್ಚಿಕೊಂಡಂತಹ 1 ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ 1 ಟೊಮ್ಯಾಟೊ, 1 ಚಮಚ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ತುಪ್ಪ, 1 ಕಪ್ನಷ್ಟು ಮೊಸರು, ಅರ್ಧ ಕಟ್ಟು ಪುದೀನ ಹಾಗೂ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, 1/2 ಚಮಚದಷ್ಟು ಕೊತ್ತಂಬರಿ ಪುಡಿ, 1 ಚಮಚದಷ್ಟು ಜೀರಾ ಪುಡಿ, ಅರ್ಧ ಚಮಚ ಕಾಳುಮೆಣಸಿನ ಪುಡಿ, ಸ್ವಲ್ಪ ಶುಂಠಿ, 1 ಚಮಚ ಬಿರಿಯಾನಿ ಮಸಾಲ, ಹಾಗೆ ಸ್ವಲ್ಪ ಗರಂ ಮಸಾಲ ಸ್ಪೈಸಸನ್ನು ತಗೊಂಡಿದ್ದೀನಿ. ನಂತರ ಇದಕ್ಕೆ 1 ಫ್ರೈ ಮಾಡಿಕೊಂಡಂತಹ ಈರುಳ್ಳಿ, 1 ನಿಂಬೆಹಣ್ಣು, ಸ್ವಲ್ಪ ಗೋಡಂಬಿ, 2 ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸೋಂಪು, 3 ಏಲಕ್ಕಿ, ಸ್ವಲ್ಪ ಲವಂಗ, 1 ಪಲಾವ್ ಎಲೆ, ಹಾಗೆ ಸ್ವಲ್ಪ ಕಾಳು ಮೆಣಸು, ದಾಲ್ಚಿನ್ನಿ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾನು ಅರ್ಧ ಗಂಟೆ ನೆನೆಸಿಟ್ಟಂತಹ ಬಾಸ್ಮತಿ ರೈಸನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು 5 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಬೇಕು. ಅನ್ನ 75% ಬೆಂದರೆ ಸಾಕು. ಈಗ ಅನ್ನ 75% ಬೆಂದಿದೆ. ಈಗ ಇದನ್ನು ನಾನು ಬಸಿದ್ಕೊಳ್ತಾ ಇದ್ದೀನಿ. ರೈಸ್ ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಪ್ರಾನನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ 1 ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ, ಹಾಗೆ ಚಿಟಿಕೆ ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು 10 ರಿಂದ 15 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಟ್ಟು ಪುದೀನ ಹಾಗೂ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ಗೋಡಂಬಿಯನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ 2 ರಿಂದ 3 ಚಮಚ ತುಪ್ಪ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ಸ್ವಲ್ಪ ದಾಲ್ಚಿನ್ನಿ, ಅರ್ಧ ಚಮಚದಷ್ಟು ಸೋಂಪು, ಹಾಗೆ ಪಲಾವ್ ಎಲೆ, 2 ರಿಂದ 3 ಲವಂಗ, ನಂತರ 1 ಏಲಕ್ಕಿಯನ್ನು ಸೇರಿಸಿಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಗೋಡಂಬಿಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ. ಇದನ್ನು ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಂತಹ 1 ಈರುಳ್ಳಿಯನ್ನು ಸೇರಿಸಿಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡುವ ತನಕ ಫ್ರೈ ಮಾಡಿಕೊಳ್ಬೇಕು. ನಂತರ ಇದಕ್ಕೆ 1 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕಟ್ ಮಾಡಿಕೊಂಡಂತಹ ಶುಂಠಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 2 ಚಮಚದಷ್ಟು ಖಾರದ ಪುಡಿ, 1/2 ಚಮಚ ಕೊತ್ತಂಬರಿ ಪುಡಿ, 1 ಚಮಚ ಜೀರಾ ಪುಡಿ, ಅರ್ಧ ಚಮಚ ಕಾಳುಮೆಣಸು ಪುಡಿ, ಹಾಗೆ 1 ಚಮಚದಷ್ಟು ಬಿರಿಯಾನಿ ಮಸಾಲವನ್ನು ಸೇರಿಸಿಕೊಳ್ಳುತ್ತಾ ಇದ್ದೀನಿ। ನಂತರ ಇದಕ್ಕೆ ರುಬ್ಬಿದಂತ ಕೊತ್ತಂಬರಿ ಹಾಗೂ ಪುದೀನ ಮಿಶ್ರಣವನ್ನು ಸೇರಿಸಿಕೊಂಡು ಅದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸಿಕೊಳ್ಳುತ್ತಾ ಇದ್ದೀನಿ। ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು। ನಂತರ ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿ ಹಾಗೆ ನಾವು ಸಣ್ಣಕ್ಕೆ ಕಟ್ ಮಾಡಿಕೊಂಡಂತಹ ಒಂದು ಟೊಮ್ಯಾಟೊ ಹಣ್ಣನ್ನು ಸೇರಿಸಿಕೊಳ್ಳುತ್ತಾ ಇದ್ದೀನಿ। ನಂತರ ಇದಕ್ಕೆ 1 ಕಪ್ ಮೊಸರನ್ನು ಸೇರಿಸಿಕೊಳ್ಳಬೇಕು। ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುತ್ತಾ ಇದ್ದೀನಿ। ನಾವು ಮೊದಲಿಗೆ ಸಿಗಡಿಗೆ ಉಪ್ಪನ್ನು ಸೇರಿಸಿದ್ವಿ, ಹಾಗಾಗಿ ಈಗ ಗ್ರೇವಿಗೆ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳಬೇಕು। ಮಸಾಲೆ ಚೆನ್ನಾಗಿ ಕುದಿದ ನಂತರ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಸಿಗಡಿಯನ್ನು ಗ್ರೇವಿಗೆ ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ। ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು। ನಂತರ ಇದನ್ನು ನಾನು ಮುಚ್ಚಳವನ್ನು ಮುಚ್ಚಿ 2-3 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ। ನೋಡಿ, ಗ್ರೇವಿ ಚೆನ್ನಾಗಿ ಕುದೀತಾ ಇದೆ। ಪ್ರಾನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ। ನಂತರ ಇದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸ, ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ತಾ ಇದ್ದೀನಿ। ಈಗ ಬಿರಿಯಾನಿಗೆ ಗ್ರೇವಿ ರೆಡಿಯಾಗಿದೆ। ಇಲ್ಲಿ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ। ಕುಕ್ಕರ್ ಚೆನ್ನಾಗಿ ಕಾದ ನಂತರ ಇದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಸೇರಿಸಿಕೊಳ್ತಾ ಇದ್ದೀನಿ। ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಗ್ರೇವಿಯನ್ನು ಮೊದಲ ಲೇಯರ್ ಆಗಿ ಹಾಕ್ಕೊಳ್ತಾ ಇದ್ದೀನಿ। ಗ್ಯಾಸ್ ಫ್ಲೇಮ್ ಸ್ವಲ್ಪ ಸ್ಲೋ ಆಗಿ ಇರಲಿ। ನಂತರ ಇದಕ್ಕೆ ಮಾಡಿಟ್ಕೊಂಡಂತಹ ರೈಸನ್ನು ಸೇರಿಸಿಕೊಳ್ತಾ ಇದ್ದೀನಿ। ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ಲೆವೆಲ್ ಆಗಿ ಮಾಡಿಕೊಳ್ಬೇಕು। ನಂತರ ಇದಕ್ಕೆ ನಾವು ಫ್ರೈ ಮಾಡಿಕೊಂಡಂತಹ ಈರುಳ್ಳಿಯನ್ನು ಸೇರಿಸಿಕೊಳ್ತಾ ಇದ್ದೀನಿ। ನಂತರ 1 ಚಮಚ ತುಪ್ಪವನ್ನು ಮೇಲ್ಗಡೆಗೆ ಸೇರಿಸಿಕೊಳ್ತಾ ಇದ್ದೀನಿ। ಈಗ ಪುನಃ ನಾವು ಮಾಡಿಟ್ಕೊಂಡಂತಹ ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ। ನಾನಿದನ್ನು 2 ಲೇಯರ್ ಆಗಿ ಮಾಡ್ಕೊಳ್ತಾ ಇದ್ದೀನಿ। ಈ ರೀತಿ ಮಸಾಲೆಯನ್ನು ಸ್ಪ್ರೆಡ್ ಮಾಡಿದ ನಂತರ ಇದಕ್ಕೆ ಉಳಿದ ರೈಸನ್ನು ಸೇರಿಸಿಕೊಳ್ತಾ ಇದ್ದೀನಿ। ನಂತರ ಅದಕ್ಕೆ ಪುನಃ 1 ಚಮಚದಷ್ಟು ತುಪ್ಪ, ಫ್ರೈ ಮಾಡಿಕೊಂಡಂತಹ ಈರುಳ್ಳಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ। ಇದಕ್ಕೆ ನೀವು ಬೇಕಾದರೆ ಕೇಸರಿಯನ್ನು ಕೂಡ ಸೇರಿಸಿಕೊಳ್ಳಬಹುದು। ಕೇಸರಿಯನ್ನು ಹಾಲಿನಲ್ಲಿ 5 ನಿಮಿಷ ನೆನೆಸಿಟ್ಟು ಕೂಡ ಇದಕ್ಕೆ ಹಾಕ್ಕೊಳ್ಬಹುದು। ಈಗ ಇದಕ್ಕೆ ನಾನು ಕುಕ್ಕರ್ ಮುಚ್ಚಳವನ್ನು ಮುಚ್ಚುತ್ತಾ ಇದ್ದೀನಿ। ಗ್ಯಾಸ್ ಫ್ಲೇಮ್ ಹೈ ಇಡಿ। 2-3 ನಿಮಿಷದ ನಂತರ ಕುಕ್ಕರ್ ವಿಶಿಲಿಂದ ಈ ರೀತಿಯಾಗಿ ಹೊಗೆ ಬರುತ್ತೆ। ಈ ರೀತಿ ಹೊಗೆ ಬಂದ ನಂತರ ಇದಕ್ಕೆ ನಾವು ಕುಕ್ಕರ್ ವಿಶಿಲನ್ನು ಮುಚ್ಚಿಡಬೇಕು ಹಾಗೂ ಗ್ಯಾಸನ್ನು ಆಫ್ ಮಾಡಿ ದಮ್ಗೆ ಇಡಬೇಕು। 5 ನಿಮಿಷದ ನಂತರ ಇದನ್ನು ಓಪನ್ ಮಾಡಿ ನೋಡಿದರೆ ಬಿರಿಯಾನಿ ರೆಡಿಯಾಗಿ ಇರುತ್ತೆ। ಈಗ ಇದನ್ನು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ। ಈಗ ಸಿಂಪಲ್ ಆದಂತಹ ಹಾಗೂ ಕ್ವಿಕ್ ಆಗಿ ಮಾಡಿದಂತಹ ಬಿರಿಯಾನಿ ರೆಡಿಯಾಗಿದೆ। ತುಂಬ ಈಸಿಯಾಗಿ ಇದನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಳಬಹುದು। ತುಂಬಾ ರುಚಿಯಾಗಿರುತ್ತೆ। ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ಕಮೆಂಟ್ ಮೂಲಕ ಈ ರೆಸಿಪಿ ಹೇಗಾಗಿತ್ತು ಅಂತ ನಮಗೆ ತಿಳಿಸಿ। ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ಅದೇ ರೀತಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಕಳಿಸೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ। ಧನ್ಯವಾದಗಳು.